ಚಿಕ್ಕಬಳ್ಳಾಪುರ ತಾಲೂಕಿನ ಕಣಚಿನಹಳ್ಳಿ ಗ್ರಾಮದಲ್ಲಿ ಸಪಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಇನ್ನು ಕಣಚಿನಹಳ್ಳಿ ಗ್ರಾಮದಲ್ಲಿ ಸೋಮವಾರ ಗ್ರಾಮದೇವತೆ ಪಾರ್ವತೀದೇವಿ, ಚೆನ್ನಕೇಶವ ಸ್ವಾಮಿ, ಸಿದ್ದೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿಗೆ ವಿಜೃಂಭಣೆಯಿಂದ ದೀಪೋತ್ಸವ ನಡೆಯಿತು. ಮಂಗಳವಾರ ಸಪಲಮ್ಮ ದೇವಿಯ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತಿದ್ದು, 3 ವರ್ಷಗಳಿಗೊಮ್ಮೆ ನಡೆಯುವ ಈ ಜಾತ್ರೆ ಯಾವುದೇ ಜಾತಿ ಭೇದವಿಲ್ಲದೆ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ. ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಆಚಾರ ಸಂಪ್ರದಾಯ ರೈತರಿಗೆ ಆಷಾಢ ಮಾಸದ ಕೊನೆಯ ಸಂದರ್ಭದಲ್ಲಿ ಬಿತ್ತನೆ ಕಾರ್ಯ ನಡೆಯುವ ಸಂದರ್ಭದಲ್ಲಿ ಮಳೆ ಬಂದು ಕೆರೆ ಕುಂಟೆ ತುಂಬಿ ಒಳ್ಳೆ ದವಸ ಧಾನ್ಯ ಬೆಳೆದು ರೈತರು ಮನೆ ತುಂಬಿಸಿಕೊಂಡು ಆರ್ಥಿಕವಾಗಿ ಮುಂದೆ ಬರಲಿ ಎಂಬ ನಿಟ್ಟಿನಲ್ಲಿ ಗ್ರಾಮ ಹಬ್ಬ ಆಚರಣೆ ಮಾಡಲಾಗುತ್ತದೆ. ತಾಲೂಕು ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯ ಕಣಜೇನಹಳ್ಳಿ ಗ್ರಾಮದಲ್ಲಿ ಇಂದು ನಿನ್ನೆಯಿಂದನೂ ಕೂಡ ಬಹಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ನಿನ್ನೆ ದಿನ ಸೋಮವಾರ ನಮ್ಮ ಗ್ರಾಮ ದೇವತೆ ಪಾರ್ವತಾದೇವಿ, ಅದೇ ರೀತಿ ಚೆನ್ನಕೇಶ್ವರ ಸ್ವಾಮಿ ಮತ್ತು ಸಿದ್ದೇಶ್ವರ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿಗೆ ನಿನ್ನೆ ತಾನೇ ದೀಪೋತ್ಸವ ನಡೀತು. ಬಹಳ ವಿಜೃಂಭಣೆಯಿಂದ ಸಡಗರ ಸಂಭ್ರಮದಿಂದ ಆಚರಣೆ ಆಯಿತು. ಈ ದಿನ ಸಪ್ಲಮ್ಮ ದೇವಿಯ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಗಣಜನಹಳ್ಳಿಯಲ್ಲಿ ಬಹುಶಃ 3 ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೀತದೆ. ಈ ಜಾತ್ರೆಗೆ ಎಲ್ಲ ಗಣಜನಹಳ್ಳಿ ಗ್ರಾಮದ ಎಲ್ಲ ಜಾತ್ಯತೀತವಾಗಿ ಎಲ್ಲ ಜಾತಿ ಜನಾಂಗದವರು ಕೂಡ ಈ ಒಂದು ಜಾತ್ರೆ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಬಹುಶಃ ಎಲ್ಲ ನೆಂಟರಿಷ್ಟರು, ಹೆಣ್ಮಕ್ಕಳು, ಸೊಸೆಯಂದರು ಮತ್ತು ಗಣಜನಹಳ್ಳಿಯ ಎಲ್ಲ ಹಿರಿಯರು ಕಿರಿಯರು, ವಿಶೇಷವಾಗಿ ಯುವಕರು ಹೆಚ್ಚಿನ ಉತ್ಸಾಹದಿಂದ ಈ ದಿನ ಜಾತ್ರಾ ಮಹೋತ್ಸವವನ್ನು ಬಹಳ ಸಡಗರ ಸಂಭ್ರಮದಿಂದ ಮಾಡ್ತಾ ಇದೆ. ಇದು ಅನಾದಿ ಕಾಲದಿಂದ ಬಂದಿರತಕ್ಕಂಥ ಒಂದು ಆಚಾರ, ನಮ್ಮ ಸಂಪ್ರದಾಯ. ಬಹುಶಃ ಮಾಡ್ತಕ್ಕಂಥ ಉದ್ದೇಶ ರೈತರಿಗೆ ಈ ಒಂದು ಮಳೆಗಾಲದಲ್ಲಿ ಆಷಾಢ ಮಾಸದಲ್ಲಿ ಏನು ಆಷಾಢ ಮಾಸದಲ್ಲಿ ರೈತರು ಸ್ವಲ್ಪ ಬಿಡುವಾಗಿರ್ತಾರೆ, ಇನ್ನೇನು ಬಿತ್ತನೆ ಕಾರ್ಯ ಶುರುವಾಗಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಒಳ್ಳೆ ಮಳೆ ಬೆಳೆ ಬರಲಿ, ನಮ್ಮ ಬಾವಿ ಕೆರೆ ಕುಂಟೆಗಳು ತುಂಬಲಿ, ಒಳ್ಳೆ ದವಸ ಧಾನ್ಯ ರೈತರು ಬೆಳೆದು ಮನೆ ತುಂಬಿಸ್ಕೊಳ್ಳಿ, ಒಳ್ಳೆ ಹಣ್ಣು ತರಕಾರಿ ಬೆಳೆದು ಬಹಳ ಆರ್ಥಿಕವಾಗಿ ಮುಂದೆ ಬರಲಿ ಅನ್ನೋ ಉದ್ದೇಶದಿಂದ ಆ ತಾಯಿ ಏನು ಇವತ್ತು ನಮ್ಮ ಗ್ರಾಮದೇವತೆ ಪಾರ್ವತಾದೇವಿ, ಅದೇ ರೀತಿ ಸಪ್ಲಮ್ಮ ದೇವಿ, ವಿಶೇಷವಾಗಿ ಸಿದ್ದೇಶ್ವರ ಮತ್ತು ಚೆನ್ನಕೇಶ್ವರ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ಎಲ್ಲ ದೇವರುಗಳಿಗೆ ದೀಪೋತ್ಸವ ನಡೆದು ಎಲ್ಲರೂ ಕೂಡ ಬಹಳ ಸುಖ ಸಂತೋಷದಿಂದ ಇನ್ನು ಕಣಚಿನಹಳ್ಳಿ ಗ್ರಾಮದಲ್ಲಿ 3 ವರ್ಷಗಳಿಗೊಮ್ಮೆ ನಡೆಯುವ ಊರ ಜಾತ್ರೆಗೆ ಸಂಬಂಧಿಕರು ಮನೆ ತುಂಬಾ ನೆಂಟರನ್ನು ನೋಡುವುದೇ ಬಲ ಖುಷಿ. ಅದರಲ್ಲಿ ಗ್ರಾಮ ಜಾತ್ರೆ ಅಂದ್ರೆ ಮಸ್ತ್ ಇರುತ್ತೆ. ಎಲ್ಲಾ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಜಾತ್ರೆಯ 3 ದಿನಗಳ ಕಾಲ ಫುಲ್ ಎಂಜಾಯ್ಮೆಂಟ್ ಮಾಡಿ ಒಳ್ಳೊಳ್ಳೆ ಬಟ್ಟೆ ಹಾಕಿಕೊಂಡು ದೀಪ ಹಿಡಿದು ಊರೆಲ್ಲ ರೌಂಡ್ ಹಾಕಿ ದೇವರ ಮುಂದೆ ಬೆಳಗುವುದೇ ಒಂಥರ ಚೆಂದ. ಅದರಲ್ಲಿ ತಮಟೆ ಸತ್ತಿಗೆ ಮಸ್ತ್ ಮಸ್ತ್ ಡ್ಯಾನ್ಸ್ ಹಾಕುವುದೇ ಬಲು ಚೆಂದ. ನನ್ನ ಹೆಸರು ನಂದಿತಾ ಅಂತ. ನಾನು ಇದೇ ವರ್ಷ ಲೈಕ್ 1 ವರ್ಷನೂ ಆಗಿಲ್ಲ, ಇನ್ನೂ ಮದುವೆ ಆಗಿ 6 ತಿಂಗಳಾಗಿದೆ ಅಷ್ಟೇ. ಈ ಥರ ಜಾತ್ರೆ ನಾನು ನೋಡಿಲ್ಲ, ನಂಗೆ ತುಂಬ ಖುಷಿ ಆಯಿತು. ಫಸ್ಟ್ ಟೈಮು ದೀಪ ಹೊತ್ತಿರೋದು ನಾನು ಫಸ್ಟ್ ಟೈಮು. ಡೆಕೋರೇಷನ್ ಮಾಡಿಕೊಂಡು ನೆಂಟರೆಲ್ಲ ಮನೆಗೆ ಬಂದು ದೀಪ ಹೊತ್ಕೊಂಡು ತುಂಬ ಚೆನ್ನಾಗಿದೆ. ಇದು 2ನೇ ದಿನ ಸಪ್ಲಮ್ಮನಿಗೆ, ಇದು ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು. ಅದೇ ಹೇಳಿದ್ನಲ್ಲ, ಮೊದಲನೇ ಸರಿ ತೊಗೊಂಡೋಗ್ತಾ ಇರೋದು, ನಾನು ಈ ಥರ ಯಾವತ್ತು ತೊಗೊಂಡೋಗಿಲ್ಲ. ಏನೋ ಒಂಥರ ಎಲ್ಲ ತೊಗೊಂಡೋಗ್ತಿರೋದಕ್ಕೆ ನನಗೂ ತೊಗೊಂಡು ಹೋಗ್ಬೇಕಂತ ಅನ್ನಿಸ್ತು ಈ ಥರ ದೀಪ ಮಾಡಿಸ್ಕೊಂಡು. ಅದು ತುಂಬ ಖುಷಿ ಆಯಿತು.
ಕಣಿಜೇನಹಳ್ಳಿ ಗ್ರಾಮಸ್ಥರಿಂದ ಇಂದು ಹಬ್ಬದ ವಾತಾವರಣದಿಂದ ಮೂಡಿದೆ ಇವತ್ತು ಮೂರು ದಿನದಿಂದ ನಾವು ಶಾಲೆ ಕಾಲೇಜುಗಳನ್ನು ಬಿಟ್ಟು ಇಲ್ಲಿ ಕುಣಿದು ಹಬ್ಬರಿಸ್ತಿದ್ದೀವಿ. ಇಂದು ಎಲ್ಲ ಸ್ನೇಹಿತರು ಗೆಳೆಯರೆಲ್ಲ ಇಲ್ಲಿ ಬಂದು ಕುಣಿದು ಹಬ್ಬಸ್ಥರಾಗಿದ್ದೀವಿ. ನಿನ್ನೆ ಇವತ್ತು ನಾಳೆ ಕೂಡ ಇನ್ನೂ ಹಬ್ಬದ ವಾತಾವರಣ ಹೀಗೆ ಇರುತ್ತೆ, ಫುಲ್ ಕುಣಿತಾ ಇದ್ದೀವಿ. ವರ್ಷಕ್ಕೊಂದ್ಸತಿ ಮಾಡೋದು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಯಾವಾಗಲೂ ಅಷ್ಟೇ. ಇದು ನಮ್ಮ ಅಮ್ಮ ಅವರು ಒಂದು ವರ್ಷನೂ ಮಿಸ್ ಆಗಲ್ಲ, 5 ವರ್ಷಕ್ಕೊಂದ್ಸತಿ ಮಾಡಿದ್ರು ಪ್ರತಿ ವರ್ಷ ಬರ್ತೀವಿ, 5 ವರ್ಷಕ್ಕೊಂದ್ಸತಿನೂ ಬರ್ತೀವಿ. ತುಂಬ ಗ್ರ್ಯಾಂಡ್, ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡಿದ್ವಿ ಹೆಣ್ಮಕ್ಳೆಲ್ಲ, ಅದೇ ದೊಡ್ಡ ಖುಷಿ ಈ ಸತಿ ಹಬ್ಬದಲ್ಲಿ. ಹೆಣ್ಮಕ್ಳಿಗೆಲ್ಲ ಚಾನ್ಸ್ ಕೊಟ್ಟರು ಈ ಸತಿ ಡ್ಯಾನ್ಸ್ ಮಾಡೋಕ್ಕೆ, ಸೊ ಅದೊಂದು ದೊಡ್ಡ ಖುಷಿ ಈ ಸತಿ. ಚೆನ್ನಾಗಿ ಆಚರಿಸ್ತಾ ಇದ್ದೀವಿ, ಚೆನ್ನಾಗಿ ಆಗ್ತಿದೆ. ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಮತ್ತೆ ರೀಕಾಲ್ ಆಗುತ್ತಲ್ವಾ, ಸೊ ಚಿಕ್ಕ ಮಕ್ಕಳಿಂದ ಜೊತೆಯಲ್ಲಿ ಬೆಳೆದಿರ್ತೀವಿ, ಎಲ್ಲೆಲ್ಲೋ ಮದುವೆಯಾಗಿ ಹೋಗ್ಬಿಟ್ಟಿರ್ತೀವಿ, ಸೊ ಮತ್ತೆ ಬಂದಾಗ ಮತ್ತೆ ಅವ್ರನ್ನೆಲ್ಲ ನೋಡಿದಾಗ ಹಳೆ ನೆನಪುಗಳು ಹಳೆ ದಿನಗಳು ಎಲ್ಲ ನೆನಪು ಬರುತ್ತೆ, ಸೊ ಖುಷಿ ಆಗುತ್ತೆ. ತುಂಬ ಖುಷಿಯಾಗಿದೆ, ತುಂಬ ಚೆನ್ನಾಗಿದೆ, ಏನು ಗಲಾಟೆಗಳಿಲ್ಲ, ಆರಾಮಾಗಿ ಹ್ಯಾಪಿಯಾಗಿ ನಡೀತಿದೆ, ಖುಷಿ ಖುಷಿಯಾಗಿ ಎಲ್ಲರ ಮನೆಯಲ್ಲೂ ಹಬ್ಬದ ವಾತಾವರಣ. ಇನ್ನು ಕಣಜೇನಹಳ್ಳಿ ಗ್ರಾಮದ ಯುವಕರು ಯುವತಿಯರು ತಮಟೆ ವಾದನಕ್ಕೆ ಡಪಾಂಗುಚಿ ಸ್ಟೆಪ್ ಹಾಕಿ ಎಂಜಾಯ್ ಮಾಡಿದ್ರ, ಮಹಿಳೆಯರು ಸಿಂಗಾರಗೊಂಡು ದೇವರಿಗೆ ದೀಪ ಬೆಳಗಿ ಭಗವಂತನ ಕೃಪೆಗೆ ಪಾತ್ರರಾದರು. ಅರುಣ್ ಕುಮಾರ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.